ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಆಧಾರ್ ಕಾರ್ಡಿಗೆ ಹೊಸ ಮೊಬೈಲ್ ನಂಬರನ್ನು ಮನೆಯಿಂದಲೇ ಹೇಗೆ ಲಿಂಕ್ ಮಾಡ್ಬೋದು ಅಂತ ಹೇಳಿಕೊಡ್ತಿದ್ದೇನೆ. ಹಾಗೆಯೇ 5 ವರ್ಷದೊಳಗಿನ ಮಕ್ಕಳನ್ನು ಆಧಾರ್ಗೆ ಹೇಗೆ ಎನ್ರೋಲ್ ಮಾಡ್ಬೋದು ಅಂತ ಹೇಳಿಕೊಡ್ತಿದ್ದೇನೆ. ಇದು ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಿರುವ ಮಹಿಳೆಯರಿಗೆ ತುಂಬ ಅನುಕೂಲವಾಗುವಂತಹ ಒಂದು ವಿಷಯ. ಈ ಸರ್ವಿಸ್ ಬಂದುಬಿಟ್ಟು ಇಂಡಿಯನ್ ಪೋಸ್ಟ್ ಪೇಮೆಂಟ್ ಕಡೆಯಿಂದ ಆಗಿರುತ್ತದೆ. ವೆಬ್ಸೈಟ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೇನೆ. ನೇರವಾಗಿ ಲಿಂಕ್ ಮುಖಾಂತರ ನಿಮಗೆ ಇಲ್ಲಿಗೆ ಬರಬಹುದು. ಈ ಪೇಜ್ ಓಪನ್ ಆದ ನಂತರ ಇದರಲ್ಲಿ ನಮ್ಮ ಹೆಸರು ಹಾಗೇ ಅಡ್ರೆಸ್ಸನ್ನು ಹಾಕಬೇಕು. ಹಾಗೆಯೇ ಪಿನ್ ಕೋಡ್ ಕೂಡ ಅಲ್ಲಿ ನಮೂದಿಸಿ ನಂತರ ಇಮೇಲ್ ಅಡ್ರೆಸ್ ಹಾಗೆಯೇ ಮೊಬೈಲ್ ನಂಬರ್ ಕೂಡ ಅಲ್ಲಿ ಹಾಕಬೇಕು. ಹಾಕಿದ ನಂತರ ಅಲ್ಲಿ ನೋಡಿ ತುಂಬ ಸರ್ವಿಸಸ್ ಇದೆ. ಮೇಲ್ ಬುಕ್ಕಿಂಗ್, ಮೇಲ್ ಡೆಲಿವರಿ, ಫಿನಾನ್ಷಿಯಲ್ ಸರ್ವಿಸಸ್ ಎಲ್ಲ ಇದೆ. ನಾವು ಮಾಡಬೇಕಾಗಿರುವುದಂದು ಕೆಳಗಡೆ ಇದೆ ನೋಡಿ, IPPB ಆಧಾರ್ ಸರ್ವಿಸಸ್ ಏನಿದೆ ಅದನ್ನು ಕ್ಲಿಕ್ ಮಾಡಬೇಕು. ಆಧಾರ್ ಸರ್ವಿಸ್ಗೆ ನಾವು ಟ್ಯಾಪ್ ಮಾಡಿದಾಗ 2 ಆಪ್ಷನ್ ಬರುತ್ತೆ. ಒಂದು 5 ವರ್ಷದ ಒಳಗಿನ ಮಕ್ಕಳನ್ನು ಎನ್ರೋಲ್ ಮಾಡುವಂಥದ್ದು, ನಂತರ ಮೊಬೈಲ್ ಲಿಂಕನ್ನು ಮಾಡುವಂಥದ್ದು. ನಾನು ಎರಡನೇದು ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಮೊಬೈಲ್ ನಂಬರ್, ಹೊಸ ಮೊಬೈಲ್ ನಂಬರನ್ನು ಲಿಂಕ್ ಮಾಡುವಂಥ ಆಪ್ಷನ್ನು ನಾವು ಸೆಲೆಕ್ಟ್ ಮಾಡ್ತಾ ಇದ್ದೇವೆ. ನಂತರ ರಿಕ್ವೆಸ್ಟ್ OTPಗೆ ನಾವು ರಿಕ್ವೆಸ್ಟ್ ಮಾಡುವಂಥದ್ದು. ಅಲ್ಲಿ 10 ನಂಬರ್ ಕರೆಕ್ಟಾಗಿರಬೇಕು ನೋಡಿ. ನಾನು 09 ಅಂತ ಏನು ನಂಬರ್ ಇತ್ತು, ಆದ್ದರಿಂದ ಅದು ಹೋಗಲಿಲ್ಲ. ಅದಕ್ಕೋಸ್ಕರ ನಾನು ಮರು ನಂಬರ್ ಆಗ್ತಾ ಇದ್ದೇನೆ. ಅಲ್ಲಿ 0 ತೆಗೆದು 96, ಕೇವಲ 10 ನಂಬರ್ಗೆ ಅಲ್ಲಿ ಅವಕಾಶವಿದೆ ಅಷ್ಟೇ. ಅದನ್ನು ಈಗ ನಾನು ಸೆಂಡ್ ಮಾಡ್ತೇನೆ, OTP ಸೆಂಡ್ ಮಾಡ್ತಾ ಇದ್ದೇನೆ ನೋಡಿ. ಈಗ OTP ಟೆಕ್ಸ್ಟ್ ಮೆಸೇಜ್ ಬಾಕ್ಸಲ್ಲಿ ಇರುತ್ತೆ. ನೇರವಾಗಿ ಅಲ್ಲಿಗೆ ಹೋಗಿ OTP ಏನಿದೆ ಅದನ್ನು ಇದು ಕಾಪಿ ಮಾಡ್ತಾ ಇದ್ದೇನೆ. ಕಾಪಿ ಮಾಡಿದ ನಂತರ ಇಲ್ಲಿ ಮತ್ತೆ ವಾಪಸ್ ಇಲ್ಲಿಗೆ ಬಂದು ಇಲ್ಲಿ ನಾನು ಎಂಟ್ರಿ ಮಾಡ್ತಾ ಇದ್ದೇನೆ, ಪೇಸ್ಟ್ ಮಾಡ್ತಾ ಇದ್ದೇನೆ ನೋಡಿ. OTP ಪೇಸ್ಟ್ ಮಾಡಿದ ನಂತರ ಕನ್ಫರ್ಮ್ ಸರ್ವಿಸ್ ರಿಕ್ವೆಸ್ಟ್ ಏನಿದೆ ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಇಲ್ಲಿ ರಿಕ್ವೆಸ್ಟ್ ನಂಬರ್ ಕೂಡ ನಮಗೆ ಒಂದು ಸಿಗುತ್ತೆ. ಸರ್ವಿಸ್ ರಿಕ್ವೆಸ್ಟ್ ನಂಬರ್ ಮುಖಾಂತರ ಅಥವಾ ಮೊಬೈಲ್ ನಂಬರ್ ಮುಖಾಂತರ ನಮಗೆ ನಮ್ಮ ಸರ್ವಿಸ್ ಸ್ಟೇಟಸನ್ನು ನಾವು ಚೆಕ್ ಮಾಡ್ಕೊಳ್ಬೋದು. ಅಲ್ಲಿ ಟ್ರ್ಯಾಕ್ ಯುವರ್ ಸರ್ವಿಸ್ ರಿಕ್ವೆಸ್ಟ್ ಏನೋ ಆಪ್ಷನ್ ಇದೆ, ಅದರಲ್ಲಿ ನಮ್ಮದು ಈ ಸರ್ವಿಸ್ ರಿಕ್ವೆಸ್ಟ್ ನಂಬರ್ ಅಥವಾ ಮೊಬೈಲ್ ನಂಬರ್ ಹಾಕಿದರೆ ನಮಗೆ ಸ್ಟೇಟಸ್ ತಿಳಿದುಕೊಳ್ಳಬಹುದು. ಇದು ನಂತರ ಈ ಪೋಸ್ಟ್ ಮ್ಯಾನ್ ಅಥವಾ ಅಲ್ಲಿ ಪೋಸ್ಟ್ ಆಫೀಸ್ಗೆ ಸಂಬಂಧಿಸಿದಂತಹ ವ್ಯಕ್ತಿಗಳು ನಮ್ಮ ಮನೆಗೆ ಬಂದು ಅವರ ಮನೆಯಲ್ಲೇ ಈ ಸೇವೆಯನ್ನು ನೀಡ್ತಾರೆ. ಮನೆಯಲ್ಲೇ ಬಂದು ನಮ್ಮ ಮೊಬೈಲನ್ನು ಲಿಂಕ್ ಮಾಡಿಕೊಡ್ತಾರೆ. ಅಥವಾ ಚಿಕ್ಕ ಮಕ್ಕಳು, 5 ವರ್ಷದ ಒಳಗಿನ ಮಕ್ಕಳು ಏನಿದ್ದಾರೆ ಅವರನ್ನು ಎನ್ರೋಲ್ ಮಾಡುವಂತಹ ಕೆಲಸ ಏನಿದೆ ಅವರು ಖುದ್ದಾಗಿ ಮನೆಗೆ ಬಂದು ಮಾಡ್ತಾರೆ. ತುಂಬ ಈಸಿಯಾಗಿದೆ. ಇಂಡಿಯನ್ ಪೋಸ್ಟ್ ಪೇಮೆಂಟ್ ವೆಬ್ಸೈಟ್ ಏನಿದೆ ಅದಕ್ಕೆ ಅದನ್ನು ಓಪನ್ ಮಾಡಿ ನಿಮ್ಮ ಹೆಸರು, ಮೊಬೈಲ್ ನಂಬರ್, ಇಮೇಲ್ ID ಹಾಗೇನೆ ಅಡ್ರೆಸ್ ಹಾಕಿ ಯಾವ ಸೇವೆ ಬೇಕು, ಆಧಾರದ್ದು ಮೊಬೈಲ್ ನಂಬರ್ ಯಾವುದು ಸೇವೆ ಬೇಕು, ಎನ್ರೋಲ್ ಮಾಡಬೇಕು ಸೇವೆ ಬೇಕು ಅದನ್ನು ಕ್ಲಿಕ್ ಮಾಡಿ ನಂತರ OTP ಬರುತ್ತೆ. OTP ಎಂಟ್ರಿ ಮಾಡಿದ ನಂತರ ನೀವು ನಿಮಗೆ ಒಂದು ಸರ್ವಿಸ್ ರಿಕ್ವೆಸ್ಟ್ ನಂಬರ್ ಬರುತ್ತೆ. ನಂತರ ಸರ್ವಿಸ್ ರಿಕ್ವೆಸ್ಟ್ ನಂಬರ್ ಮುಖಾಂತರ ನಿಮಗೆ ಟ್ರ್ಯಾಕ್ ಮಾಡ್ಬೋದು. ನಂತರ ಅಲ್ಲಿದ್ದ ಸ್ಟಾಫ್, ಪೋಸ್ಟ್ದು ಸ್ಟಾಫ್ ಏನಿದ್ದಾರೆ ಅವ್ರ ಮನೆಗೆ ಬಂದು ಈ ಸೇವೆಯನ್ನು ಮಾಡಿ ಖುದ್ದಾಗಿ ಮಾಡಿ ಹೋಗ್ತಾರೆ.